ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಲೋಕಸೇವಾ ಆಯೋಗದಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ಸಾರಿಗೆ ಇಲಾಖೆಯಲ್ಲಿ ಇರತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ 10ನೇ ತರಗತಿ PUC ಡಿಗ್ರಿ ಡಿಪ್ಲೊಮಾ ಆದರೂ ಈ ಹುದ್ದೆಗೆ ಅಧ್ಯಯನ ಸಲ್ಲಿಸಬಹುದಾಗಿದೆ. ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಹಾಗೂ ಅಪ್ಲೈ ಮಾಡಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೊಂದು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ CAC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೀರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು KPSC ಕಡೆ ಬಂದಂಥ ಒಂದು ಸಾರಿಗೆ ಇಲಾಖೆ ನೇಮಕಾತಿ ಆಗಿದೆ. ಇಲ್ಲಿ ಸಾರಿಗೆ ಇನ್ಸ್ಪೆಕ್ಟರ್ ಹುದ್ದೆ ಅರ್ಜಿಗಾರರಿದ್ದಾರೆ, ಅದರ ಬಗ್ಗೆ ಮಾಹಿತಿ ನೋಡೋಣ. ಇಲ್ಲಿ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ವಿಧಾನಸೌಧ ಬೆಂಗಳೂರಿಂದ ಕೊಟ್ಟಿದ್ದಾರೆ. ಇದು ಪ್ರಕಟವಾದ ದಿನಾಂಕ 14/3/2024 ಇವತ್ತಾಗಿದೆ. ನಾನು ರಾತ್ರಿ 11 ಗಂಟೆಗೆ ವಿಡಿಯೋ ಮಾಡ್ತಿದ್ದೀನಿ 14 ತಾರೀಕು. ಇಲ್ಲಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ಲೋಕಸೇವಾ ಆಯೋಗ ಸೇವೆಗಳಂತ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ಸಾಮಾನ್ಯ ಸೇವೆಗಳು ಮೋಟಾರು ವಾಹನಗಳ ಶಾಖೆಯಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ, ಅಂದರೆ ಸಾರಿಗೆ ಇಲಾಖೆಯ ನೇಮಕಾತಿ ಆಗಿದೆ. ಇಲ್ಲಿ ಇಲಾಖೆ ಹೆಸರು ಕೊಟ್ಟಿದ್ದಾರೆ, ಹುದ್ದೆ ಹೆಸರು, ಆಮೇಲೆ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಉಳಿಕ ಮೂಲರಿಂದ ಗ್ರೂಪ್ ಸಿ ಹುದ್ದೆಗಳಾಗಿವೆ. ಇದು ಸಾರಿಗೆ ಇಲಾಖೆಯಾಗಿರುತ್ತದೆ. ಇಲ್ಲಿ ಮೋಟಾರು ವಾಹನ ನಿರೀಕ್ಷಕರು ಹುದ್ದೆಗಳಾಗಿವೆ, ಒಟ್ಟು 70 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. SK ಮತ್ತು RPC ಎರಡು ಕಡೆ ಇರತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 22/4/2023 ಆರಂಭವಾಗ್ತಿದೆ. ಕೊನೆ ದಿನಾಂಕ 21/5/2024 ಆಗಿರ್ತದೆ. ಇನ್ನು ಶುಲ್ಕ ಪಾವತಿಸುವ ದಿನಾಂಕ 21/5/2024 ಆಗಿರ್ತದೆ. ಹಾಗೆ ಇಲ್ಲಿ ಅರ್ಜಿನ ಹೇಗೆ ಸಲ್ಲಿಸಬೇಕಂತ ಇದು ಅಪ್ಲೈ ಮಾಡಬೇಕು ಅಂತ ಇದು ಇನ್ನೂ ಮಾಹಿತಿ ಕೊಟ್ಟಿದ್ದಾರೆ. ಓದ್ಕೊಳ್ಳೋದು ನೀನು ಅಂತ ಯಾವ ರೀತಿ ಅಪ್ಲೈ ಮಾಡಬೇಕು, KPSC ವೆಬ್ಸೈಟ್ ಮೂಲಕ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ಏನ್ಬೇಕು ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಬೇಕಂತ. ಹಾಗೂ ಇಲ್ಲಿ ಕೆಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನೀವು ಹೆಲ್ಪ್ಲೈನ್ ನಂಬರ್ಗೆ ಮಾಹಿತಿ ಮಾಡಿ ಕಾಲ್ ಮಾಡಿ ಮಾಹಿತಿ ಪಡ್ಕೋದು. ಇಲ್ಲಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ, ಯಾವ ಫಸ್ಟ್ ಅಂದರೆ ಇಲ್ಲಿ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1A 2A 2B 3A 3B ರೀತಿ ಹಲವಾರು ಹಾಗೂ ಎಲ್ಲ ಹುದ್ದೆಗಳು ಖಾಲಿ ಎಂದು ಕೊಟ್ಟಿದ್ದಾರೆ ಕೆಟಗರಿಗೆ. ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಂದರೆ HK ಆಗಿರುತ್ತದೆ. ಉಳಿಕ ಮೂಲರು ಅಂದರೆ RPC ಆಗಿರುತ್ತದೆ. ರೆಸಿಡೆನ್ಷಿಯಲ್ ಪೇರೆಂಟ್ ಕೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳಿಗೆ ಶುಲ್ಕ ಬಂದುಬಿಟ್ಟು 600 ರೂಪಾಯಿ ಶುಲ್ಕ ಇರುತ್ತದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಇನ್ನು ಪ್ರವರ್ಗ 1A 2B 3A 3B ₹300 ಶುಲ್ಕ ಬರುತ್ತದೆ. ಮಾಜಿ ಸೈನಿಕರಿಗೆ ₹50 ಶುಲ್ಕ ಬರುತ್ತದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲರಿಗೆ ಶುಲ್ಕ ಇರುವುದಿಲ್ಲ. ಅವರು ಹಾಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಅರ್ಹತಾ ಷರತ್ತು ಕೊಟ್ಟಿದ್ದಾರೆ. ನೇಮಕಾತಿ ವಿಧಾನ ಬಂದುಬಿಟ್ಟು ಇಲ್ಲಿ ಎಕ್ಸಾಮ್ ಮೂಲಕ ಇದು ಇರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಪರೀಕ್ಷೆಯ ಗರಿಷ್ಠ ಅಂಕಗಳು 150 ಆಗಿರ್ತವೆ. ಆಮೇಲೆ ಅರ್ಹತೆ ಹೊಂದಲು 50 ಅಂಕಗಳು ಪಾಸಾಗಬೇಕು ಅಂತ ಕೊಟ್ಟಿದ್ದಾರೆ. ಪತ್ರಿಕೆಯನ್ನು SSLC ಪ್ರಥಮ ಭಾಷೆ ಕನ್ನಡದಲ್ಲಿರುತ್ತೆ ಹಂತದಲ್ಲಿರತಕ್ಕಂಥ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಎಕ್ಸಾಮು SSLC ಸಂಬಂಧಪಟ್ಟಂಥ ಎಕ್ಸಾಮ್ ಬರ್ತಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪರೀಕ್ಷಾ ಸ್ಪರ್ಧಾತ್ಮಕ ವಿಧಾನ ಇರುತ್ತೆ ಕೊಟ್ಟಿದ್ದಾರೆ. 100 ಅಂಕಗಳಿಂದ ಇರತಕ್ಕಂಥ ಲಿಖಿತ ಪರೀಕ್ಷೆ ಆಗಿರ್ತದೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. 1:4 ಅಂತ ಆ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ಓದ್ಕೋಬೇಕಾಗುತ್ತೆ. ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಪ್ರಿಪೇರ್ ಆಗಿ ಅಪ್ಲೈ ಮಾಡಿ. ಇನ್ನು ಸಾಮಾನ್ಯ ಕನ್ನಡದಲ್ಲಿ ಪೇಪರ್ 2 ಇರುತ್ತದೆ. ಸಾಮಾನ್ಯ ಇಲ್ಲಿ ಪೇಪರ್ 2 ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಕನ್ನಡ 35 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ 35 ಅಂಕಗಳು, ಕಂಪ್ಯೂಟರ್ ಜ್ಞಾನ 30 ಅಂಕ ಅಂತ ಕೊಟ್ಟಿದ್ದಾರೆ. ಈ ರೀತಿ ಎಕ್ಸಾಮ್ ಬರ್ತಿಂದ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ. ಅದು ಇಲ್ಲಿ ಕೆಳಗಡೆ ಬಂದರೆ ಮೊದಲು ಇಂಪಾರ್ಟೆಂಟು ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಅಹಿಮಿತಿ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದುಬಿಟ್ಟು ಯಾವ ರೀತಿ ಇರಬೇಕಂತೇಳಿ ಕೆಳಗಡೆ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ನೋಡಿ, ಹುದ್ದೆಗಳ ಹೆಸರು ಬಂದುಬಿಟ್ಟು ಗ್ರೂಪ್ ಸಿ ಹುದ್ದೆಗಳಾಗಿವೆ. ಇಲಾಖೆ ಬಂದುಬಿಟ್ಟು ಸಾರಿಗೆ ಇಲಾಖೆ ಆಗಿರುತ್ತದೆ. ಹುದ್ದೆ ಹೆಸರು ಮೋಟಾರು ವಾಹನ ನಿರೀಕ್ಷಕರಾಗಿರ್ತದೆ. 70 ಹುದ್ದೆ ಕೊಟ್ಟೆ ಕಲಿವೆ RPCಯಲ್ಲಿ. ಇವರಿಗೆ ಸ್ಯಾಲ್ರಿ ಬಂದುಬಿಟ್ಟು 33,450 ರಿಂದ 62,600 ಸ್ಯಾಲ್ರಿ ಇರುತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಮಸ್ಟ್ ಹ್ಯಾವ್ ಪಾಸ್ SSLC ಎಕ್ಸಾಮ್ಷನ್, ಅಂದರೆ SSLC ಪಾಸ್ ಆಗಿರಬೇಕು ಅಥವಾ ಅದರ ಈಕ್ವಲೆಂಟ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಅಥವಾ ಡಿಪ್ಲೊಮಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು, ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿರಬೇಕು. ಈ ರೀತಿ ಡಿಪ್ಲೊಮಾದಲ್ಲಿರತಕ್ಕಂಥ ಡಿಪ್ಲೊಮಾ ಪಾಸ್ ಆಗಿ ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ ಈ ಡಿಗ್ರಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಗ್ರಿ ಆದರೂ ಕೂಡ ಇಲ್ಲಿ ಇಂಜಿನಿಯರಿಂಗ್ ಆದರೂ ಕೂಡ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಅದು BTEC ಆಟೋಮೊಬೈಲ್ ಇಂಜಿನಿಯರಿಂಗು ಅಥವಾ BTEC ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಂತ ಕೊಟ್ಟಿದ್ದಾರೆ. ಹಾಗೂ ಹೋಲ್ಡಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಡ್ರೈವ್ ಮೋಟಾರ್ ಸೈಕಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಮಸ್ಟ್ ಪ್ರೊಸೆಸ್ ಫಾಲೋವಿಂಗ್ ದ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾನ್ ಕೊಟ್ಟಿದ್ದಾರೆ. ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್ ಇರಬೇಕು, ಚೆಸ್ಟು ರೈಟ್ 86 ಸೆಂಟಿಮೀಟರ್ ಇರಬೇಕಂತ ಕೊಟ್ಟಿದ್ದಾರೆ ಉಬ್ಬಿಸಿದಾಗ. ಆಮೇಲೆ ನಾರ್ಮಲ್ ಮೀಟ್ರು 5 ಸೆಂಟಿಮೀಟರ್ ಉಬ್ಬೇಕಂತ ಕೊಟ್ಟಿದ್ದಾರೆ. ವುಮೆನ್ಗೆ ಹೈಟು 157 ಇರುತ್ತದೆ, ವೇಟು 49 kg ಇರ್ತದೆ. ಆಮೇಲೆ ಫಾರ್ ವುಮೆನ್ ಬಂದುಬಿಟ್ಟು ಮಸ್ಟ್ ಹ್ಯಾವ್ ಫಾಲೋವಿಂಗ್ ದಿ ವಿಜನ್, ಕಣ್ಣಿನ ಬಗ್ಗೆ ಕೊಟ್ಟಿದ್ದಾರೆ, ಡೆಂಟಲ್ ಬಗ್ಗೆ ಕೊಟ್ಟಿದ್ದಾರೆ. ಕಣ್ಣಿನ 6 6 6 12 ಇರಬೇಕು.
ಆಮೇಲೆ ಇಲ್ಲಿ ಇನ್ನೂ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ, ಕಿವಿ ಬಗ್ಗೆ ಕೊಟ್ಟಿದ್ದಾರೆ, ಎಲ್ಲವನ್ನು ಓದ್ಕೊಳ್ಳಿ, ಓದ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ 7/3/2024 ಪತ್ರದ ಅನ್ವಯ ತೃತೀಯ ಲಿಂಗ ಅಂತ ಕೊಟ್ಟಿದ್ದಾರೆ, ಅವರು ಕೂಡ ಅಪ್ಲೈ ಮಾಡುವಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 35 ವರ್ಷ ನಡೆಯುತ್ತೆ. ಅಂದರೆ ಇಲ್ಲಿ ಕಾಸ್ಟ್ ವೈಸು 40 ವರೆಗೆ ಅಪ್ಲೈ ಮಾಡ್ಬೋದು. ಕೆಟಗರಿ ವೈಸ್ ಬೇರೆ ಬೇರೆ ಆಗಿರ್ತೈತೆ, ಒಂದು ಯಾವುದೇ ಕೆಟಗರಿ ಇರುತ್ತೋ ಅದನ್ನು ನೋಡ್ಕೊಂತ ಅಪ್ಲೈ ಮಾಡ್ಬೋದು. ಇಲ್ಲಿ ಹುದ್ದೆ ವರ್ಗೀಕರಣ ಕೊಟ್ಟಿದ್ದಾರೆ, ಕಾಸ್ಟ್ ವೈಸು ಯಾವ ಹುದ್ದೆ ಖಾಲಿ ಅಂತ ನೀವು ತಾವು ನೋಡ್ಕೊಂಡು ತಮ್ಮ ಕೆಟಗರಿ ಆಯ್ಕೆ ಮಾಡ್ಕೊಂಡು ಟೋಟಲಾಗಿ 70 ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಇಲ್ಲಿ ಇನ್ನು ಹಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಡೀಟೇಲ್ಸ್ ಆಗಿ ಓದ್ಕೊಳ್ಳಿ. ಇದು 29 ಪೇಜ್ PDF ಇದೆ, ಒಂದೇ ಅರ್ಪಿಸೋದು. HKದು ಕೂಡ ಇದೆ, ಅದನ್ನು ತೋರಿಸಿ ಅರ್ಜಿ ಇದೆ ಅಂತ ನೀವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ, ಡೇಟ್ ಕೂಡ ಹೇಳಿದ್ದೀನಿ ಅವಾಗ ಡೇಟ್ ಓಪನ್ ಆಗಿರುತ್ತೆ ಅರ್ಜಿ, ನೀವು ಓಪನ್ ಆಗಿದ್ದಾಗ ಅದನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಇದು HKದಾಗಿರುತ್ತದೆ, HKದಲ್ಲಿ ಸೇಮ್ ಪ್ರೊಸೆಸ್ ಇದೆ. ಇದು 31 ಪೇಜ್ PDF ಇದೆ, ಎಲ್ಲ ಕೂಡ ಆಗಿದೆ. ಇಲ್ಲಿ ಕೇವಲ 6 ಪೋಸ್ಟ್ ಖಾಲಿವೆ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಕೂಡ ತಾವು ಓದ್ಕೋಬೋದು, ಓದ್ಕೊಂಡು ಅಪ್ಲೈ ಮಾಡ್ಬೋದು. ಇನ್ನು ಕೆಳಗಡೆ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ, ಸುಮಾರು 29 ಪೇಜ್ PDF ಇದೆ, ಅದು 31 ಪೇಜ್ PDF ಇದೆ. ಸರಿಯಾಗಿ ನಾನು ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಂಡು. ಇಲ್ಲಿ ಕಚೇರಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ವಿಳಾಸ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಸಂಬಂಧಪಟ್ಟಂಥ ಫಾರ್ಮ್ಗಳು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಯಾವ ಫಾರ್ಮ್ ಸಂಬಂಧಪಡ್ತೀವಿ ಅದನ್ನು ಬಂದು ಪ್ರಿಂಟ್ಔಟ್ ತೊಗೊಂಡು ಫಿಲ್ಅಪ್ ಮಾಡಿ ಅದನ್ನು ಕೂಡ ಹಚ್ಚಬೇಕಾಗತ್ತೆ. ಅವ್ರು ಕೇಳಿ ಟೈಮ್ದಾಗೆ ಅದನ್ನು ಕೂಡ ಹಚ್ಚಬೇಕಾಗತ್ತೆ, ಫಾರ್ಮಿಗೆ ಅದನ್ನು ನೋಡ್ಕೊಳ್ಳಿ. ಇನ್ನು ಅಪ್ಲೈ ಮಾಡಿ ಹೇಗೆಂದರೆ, ಇದು ವೆಬ್ಸೈಟ್ ಬಂದಿದೆ, ಇದು ಮೇನ್ ವೆಬ್ಸೈಟ್ ಆಗಿದೆ. ಆಮೇಲೆ ಅಪ್ಲೈ ಮಾಡೋ ಲಿಂಕ್ ಇಲ್ಲಿ ಆಗಿದೆ ನೋಡಿ, ಲಾಗಿನ್ ಅಂತ ಕೊಟ್ಟಿದ್ದಾರೆ, ನ್ಯೂ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಬ್ಲಿಂಕ್ ಆಗ್ತಾ ಇದೆ ನೋಟಿಫಿಕೇಷನು, ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಕಾಣ್ತಾಯಿಲ್ಲ. ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರು ಆಮೇಲೆ ಇಮೇಲ್ ID ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೇಕು. ಇಲ್ಲಿ ಸಬ್ಮಿಟ್ ನಂತರ ಬರುತ್ತೆ, ಮತ್ತೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಹೋಮ್ ಪೇಜ್ಗೆ ಬಂದು ನಿಮ್ಮ ಲಾಗಿನ್ ಮಾಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಲ್ಲಿಂದ ಇಲ್ಲಿ ಬರುತ್ತೆ, ಲಾಗಿನ್ ಅಂತ ಬರುತ್ತೆ, ಲಾಗಿನ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇವಾಗ ಅರ್ಜಿ ಸಲ್ಲಿಗೆ ಆರಂಭವಾಗಿದೆ, ಸರಿಯಾಗಿ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.